ನನ್ನ ಕೆಲಸ ನನ್ನ ಕೆಲಸ ಮಾತಾಡೋದೇ ಕಲಿಬಾಳ್ರಿಪ್ಪ ನಾಟಕ ಕಲಿಬಾಳ ಎಲ್ಲಾರ್ಕಿನ ಬೇಕು ಅಂತ ರಗಡೆ ಆಗೈತೆ. ನಾನು ಹುಬ್ಳಿಗೆ ಬಸ್ ಹಪ್ಪದ್ ಮಾಡಿದ್ದೇನ್ರಿ ಮಗನ, 3 ವರ್ಷ ಆದ ಕರ್ಣ್ಯಾಗ ಮಾಡಿದ್ದೀತಿ, ಈ ವರ್ಷ ನೀ ಆಸ್ಪತ್ರೆ ಯಾಕೆ ಮಾಡಿ? ಏನ್ ಮಾಡುದ್ರಿ, ನಮ್ಮ ಹುಡುಗ್ ಬ್ಯಾಡ ಬ್ಯಾಡ ಅಂದ್ರ ಬರೀ 23 ದಿನದ ಬುಕ್ಕ ಪೂಜೆ ಮಾಡಿ ಅದಕ್ಕ ಆಸ್ಪತ್ರೆ ತಗೊಂಡಿನ್ ನೋಡ್ರಿ. ಅದ್ರಾಗ ಈ ಡ್ರೈವರ್ ಕೆಲಸ ಒತ್ತ ಮಾಡಬಾರ್ದ್ರಿ ಅಪ್ಪ, ರಾತ್ರಿ ಹಗಲಿ ಕಣ್ಣಿ ನಿಂತಿರ್ಲಾರ ನಮ್ಮ ಗಾಡಿ ಗೇರ್ ಹಾಕಿ 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 ನಮ್ಮ ಇಂಜಿನ್ ಎಲ್ಲ ಲೀಕ್ ಆಗಿಬಿಟ್ಟೈತ್ರಿ. ಲೀಕಾದ ಗಾಡಿನ ಪ್ಯಾಕಿಂಗ್ ಮಾಡ್ಕೊಂಡ ಆ ರಸ್ತೆ ಅಪ್ಪರ್ಕ್ ಹೋಗ್ಬೇಕಂದ್ರ ಮಗ್ರು ಮಲಗಾಕ ಒಂದು ಚೊಕ್ರಿ ಮಾಸ್ತರ. ಅದಕ್ಕೆ ಯಪ್ಪ 14 ಲೋಕದ ಅಪ್ಸರಣ ಆಡೋ ಕಿಡಿಗೇರಿ ಕೃಷ್ಣಪ್ಪ, ನಿನಗೆ 16,000 ಹೆಂಡ್ರ ಅದರಂತ. ಅದ್ರಾಗ ನನಗೆ ಒಂದು ಪೀಸ್ ದೊರಕಿಸ್ಕೊಡು ತಂದೆ. ನೀನು ಹೆಸರು ಹೇಳ್ಕೊಂಡು ಊಟ ಮಾಡಿ ಮಲಗ್ತೀನಿ ತಂದೆ. ನನ್ನ ಕಮ್ಮನ ಹ್ಯಾಂಡಲ್ ಬರುದು ಎಪ್ಪ,
ಅಲ್ಲ ದಾರ್ಯಾಗ ಹೊಂಟ ನನ್ನಂತ ಹುಡುಗಿ ಹಾದು ಯಾರೋ ಮುಟ್ಟಲಾರ್ದ ನನ್ನ ಬುಟ್ಟಿ ನಂಬಿಡ್ದಲ್ಲ ನಿನ್ನ ಏನು ಮಾಡ್ಲಿ ಅಂತೀನಿ. ನೀ ಏನು ಬೇಕಾದ್ರೂ ಮಾಡಾದ ನನ್ನರ ಮಾಡಕ ಮಾತ್ರ ಮಾಸ್ತರ್ಗಳಿಗೂ ನಮಗೂ ಸಂಬಂಧ ಬಾಳ ಬಾಳ ದುರ್ದಿರೋದವ್. ನೀ ಅವ್ರದೆಲ್ಲ ಇಟ್ಟಿಬೇಡ, ನಿನ್ನಷ್ಟ ಪೂಜೆ ಕೇಳಿ ಪೂಜೆ ಮಾಮ ಪೂಜೆ. ನನ್ನ ಇಡೋದು ಉದ್ದೇಳ ಬೇಡ ನಂಗೆ ಆದ್ರ, ಯಾಕಂದ್ರೆ ನನ್ನ ಹ್ಯಾಂಡಲ್ಲಿ ಮಾತ್ರ ಕೈ ಹಚ್ಚಬೇಡ. ಯಾಕಂದ್ರೆ ಅದು ನೂರಾರು ಮಂದಿ ಜೀವ ಕೊಡುದೈತಿ. ನೀ ಅದನ್ನ ಕಿತ್ಕೊಂಡ್ಬಿಟ್ನಿ ಅಂದ್ರೆ ನನ್ನ ಗಾಡಿಯಾಗಿದ್ದ ಜನ ಬೀದಿ ಗಟ ನೋಡ್ಬೇಕಾಗತ್ತ, ಬೀದಿ ಗಟ ನೋಡ್ಬೇಕಾಗತ್ತ. ನೋಡ ನೀನ್ ಗಟ್ರನರ ನೋಡು, ಬಾವಿ ನರ ನೋಡು, ನನಗೇನಾಗುದೈತಿ? ಮೊದಲು ಮಡಿನ ತಗೊಂಡು ಹೊಂಟ ಹೂವನ್ನ ಮಣ್ಣು ಪಾಲು ಮಾಡಿಯಲ್ಲ, ಇದ್ರ ದಂಡ ಕೊಟ್ಟ ಜಾಗ ಖಾಲಿ ಮಾಡು ಮಗನ, ಇಲ್ಲಾಂದ್ರೆ ನಿನ್ನ ಬಸ್ ಮುಂದಕ್ಕೆ ಬಿಡಂಗಿಲ್ಲ. ನಾನು ಬಸ್ ಬಿಡಕ್ ನಿಮ್ಮ ಅಪ್ಪಗಾಗಲ್ಲ. ಕೇಸ್ ಹಾಕಿ ಸರ್ ನಿಮ್ಮ ಅಪ್ಪನ ಮನೆ ದಂಡ ಕೊಡ್ಬೇಕಂತೇಳಿ ನೀನು ಹೊಂಡಕ್ಕೆ ಕೈ ಹಚ್ಚಿ ನಾನು ಅಂದಂಗ ಏನಾಗತ್ತೆ? ನೀನು ಹೂವಿನ ಬಿಟ್ಟಿ ರೇಟ್ ನೀನ ಹುಬ್ಳಿ ಡಿಪ್ಪ ಚಂದ ಗೊತ್ತೈತಿ. ಮೊದಲು ನೀ ಸೀಟ್ ಖಾಲಿ ಮಾಡ್ಬೇಕು ದೋಸ್ತ, ಯಾಕಂದ್ರೆ ನಮ್ಮ ಗಿರಾಕಿಗಳ ಅಲೆ ಅಡ್ವಾನ್ಸ್ ರಿಸರ್ವೇಶನ್ ಮಾಡಿಬಿಟ್ರ. ನಾನು ಹುಬ್ಳಿ ಡಿಪ್ಪ ಕಡೆ ನೀ ಒಮ್ಮೆ ಏನಾದ್ರು ಬಂದ್ರ ಬರೀ ನಾನು ಗಾಡಿನ ಬೇಕಂತೀನಿ. ನೀ ನನ್ನ ಗಾಡಿ ಒಮ್ಮೆ ಹತ್ತಿ ನೋಡ, ಅದ್ರ ಮಧ್ಯಾಹ್ನ ಬೇರೆ ಐತೆ ಅಂದಂಗ ಏಳು ತಪ್ಪಿಲ್ಲ ಚನಿ. ಅಡ್ವಾನ್ಸ್ ಆದ್ರೆ ಹೋಗಿ ಒಳಗ ನನ್ನ ಸೀಟ್ ರಿಸರ್ವೇಷನ್ ಮಾಡ್ಕೊಂಬಿಡ. ಅವ್ರೆಲ್ಲ ಮಾಡ್ತಂಬ್ರ ನಿಮ್ ಅಂತಂಬ್ರ ಯಾರು ಇಲ್ಲ ಇದೆ ಹೋಗಿ ಒಳಗ. ಹೋಗಿ ಒಳಗ ನನ್ನ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ. ನಮ್ ಚಾಲಕ ತಂಗದು ಮಂದಿನು ಬಾಳ ಐತಿ ಇಲ್ಲಿ. ನಾನು ಪಕ್ಕ ಅಸಲಿ ಡ್ರೈವರ್ ಅದೀನಿ ಅಂದಂಗ ಸುವಾಸನೆ ತುಂಬಿದ ಈ ಹೂವ ಮೊದಲ ನನ್ನ ಗಾಡಿಗೆ ಬೇಕು ನೋಡ ಚೆಲ್ಲಿ, ನನ್ನ ಗಾಡಿಗೆ ಬೇಕ ಅಂದಂಗ ಏನಾಗತ್ತ ನಿನ್ನ ರೇಟ್? ಕುಡ್ದ ಗಾಡಿ ಓಡ್ಸೋ ಕುಡುಕ ಡ್ರೈವರ್ ನಿನ್ನ ಕಿಸ್ಸಾದಾಗ ಹತ್ತು ಪೈಸಿಲ್ಲ ಎಷ್ಟು ಮಾತಾಡ್ತೀನಿ? ಮೊದಲು ನೆಟ್ಟಾಗ ಮಾತಾಡೋದು ಬಾಯ್ ತಕ್ಕೊಂಡು ಕಲಿ, ಆಮೇಲೆ ನನ್ನ ಪುಟ್ಟಿಗೆ ರೇಟ್ರಿಗೆ ಕೈ ಹಚ್ಚು ಅಂತಿ. ರೇಟಿ ಕೈ ಹತ್ತಲಾರ ಮೊದಲು ಚೀಟಿ ಕೈ ಹತ್ತಕ್ಕೊರೋದಿಲ್ಲ ಚೆಲ್ಲಿ. ಏನು ತೋಟ ಹಾಕಿ ನೀಟಾಗಿ ನಿಂತ ಕಾತ ಕೊಯ್ಬಿಡ್ದ ಕೈ ಬಿಡಲಾರ್ದ ವ್ಯಾಪಾರ ಮಾಡಿ ಇಕ್ಕತ್ ನಿಮ್ಮ ಬಂದ ಹಲೋಳೆ ಮಾಡಲ್ಲ. ಟ್ರೈನಿಂಗ್ ಬಾರಿ ಇಟ್ಕೊಂಡಿ ಬಿಡು ಹೋಗ್ಕೊಳಕ್ಕೆ ಟ್ರೈನಿಂಗ್ ಬಾರಿ ಏನಕ್ಕೆ ಭಾಷಣ. ಅಲ್ಲ ನಿನ್ನ ಹತ್ತು ಪೈಸೆ ಇಲ್ಲ ನನಗೆ ಬಾರಿ ಚಂದ ಗೊತ್ತೈತಿ, ಮತ್ ಬಾಯಿ ಎಷ್ಟು ಚಂದ ಮಾಡಿ ಕೇಳ್ತಿಯಲ್ಲ ರೇಟ್. ಯಾಕೆ ನಾನು ವ್ಯಾಪಾರ ಅಂದ್ರೆ ಈಗ ಸುಡು ಪಡ್ದಂಗ ಆಗತ್ತ ಮತ್ತೆ ತಡಿ ಹಂಗಾರ ಪಟ್ಟ ಪಟ್ಟ ರೊಕ್ಕ ತಗಿ ನಾನು ಚಟ್ಟ ಚಟ್ಟ ಹೂವ ಕೊಡ್ತೀನಿ. ಯಾಕಂದ್ರೆ ನನ್ನ ಹೂವಿನ ವಾಸನೆ ನೀ ತಗೊಂಡ ನನ್ನ ವ್ಯಾಪಾರ ಡೌನ್ ನೋಡ ಬರ್ತ ನನ್ನ ಹೂವ ನೋಡಿದ್ರ ಎರಡು ರೂಪಾಯಿ ನೋಡಿದ್ರ ಮೂರು ರೂಪಾಯಿ ಬಾಳ 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 ಮಾತಾಡಿದಿ ಅನ್ಕೋ ಮೊಳಕ್ಕ ಏಳು ರೂಪಾಯಿ ಆಗ್ತೈತಿ. ಎಷ್ಟು ಬೇಕು ಕೇಳ ಚಟ 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 ಕೊಟ್ಟು ಬನ್ನಿ. ಏನದ ಚಟ 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 ಕೊಡುದು ನನ್ನ ಹೂವ ಮತ್ತೆ ಕೊಡ್ಬೇಕು ನಿನಗೆ. ಯಪ್ಪ ಡ್ರೈವರ್ ನೀನು ನೀನು ಡ್ರೈವರ್ ಅದು ನೀನು ಪಾಪ ಡ್ರೈವರ್ ಅದಿಯಲ್ಲ ನಿನ್ನ ರೊಕ್ಕ ಬಾಳಿರಂಗಿಲ್ಲ ಹೆಂಗಿದ್ರೆ ಎಲ್ಲ ಕಂಡಕ್ಟರ್ ಕಡೆ ಇರ್ತಾವು ಹೋಲಿ ಬಿಡು ಪಾಪ ಅಂತಂದು ಈ ನಿನ್ನ ಫಿಗರ್ ನೋಡಿ ಮ್ಯಾಗಲ್ದು ಒಂದು ನಾಲ್ಕಡೆ ಬಿಡ್ತೀನಿ ನೋಡು ಮಳಕ ಬೇಕಾದ್ರೆ ತಗೋ ಬೇಡಾದ್ರೆ ಜಾಗ ಖಾಲಿ ಮಾಡು. ಈ ಕಂಡಕ್ಟರ್ ಕೈ ಅಂತ ನೋಡ್ದಂತ ಒಮ್ಮೆ ಡ್ರೈವರ್ ಕೈ ಅಂತ ನೋಡಿ ಹೌದಾ ಪಾರ್ಸಲ್ ನಿಮ್ಮ ಮಾರಿ ಬಿಡ್ತೀವಿ ನೋಡು ಮುಂದೆ ನಮ್ಮ ಮಗ್ಳು ಸೀಟ್ ಇರತ್ತೆ ಬಂದ ಕೂತು ನೋಡಂದ್ ಬೇಡಪ್ಪ ಮುಂದಾದ್ರೆ ನಮಗ್ ಆಗಲ್ಲ ಏನಿದ್ರು ಹಿಂದೆ ಸ್ವಲ್ಪ ನಿಧಾನಾಗಿ ವ್ಯಾಪಾರ ಮಾಡ. ನೀನ್ ಅವಸರಲ್ಲೇ ವ್ಯಾಪಾರ ಮಾಡಿದೆ ಅಂದ್ರ ಅಪಘಾತಕ್ಕೆ ಅವಸರ ಕಾರಣ ಅಂತೇಳಿ ಬಸ್ಸಿನಿಂದ ಬರೋದ್ ನೋಡಿದ ನೀ ಅದಕ್ಕ ನಿಧಾನಾಗ ಹೈತು ನನ ಗಾಡ್ಯಾಗ ಹೈತು ಇಲ್ಲೇ ಆಲಮಟ್ಟಿ ಸಂತಿ ಹೋಗಿ ಇಬ್ರು ಕೂಡಿ ಮಾಡೂನಂತ ಮಾಡ
ವ್ಯಾಪಾರನ ಚೆಲ್ಲಿ ವ್ಯಾಪಾರನ ತತ್ತಿ ಹೋಗೋಣ. ಏನ್ ಮತ್ತೆ ವ್ಯಾಪಾರ ಮಾಡೋ ಮಸೀದಿನ ಹುಟ್ಟರ ಹುಟ್ಟಾಗಿಂದ ಅಲ್ಲ, ನಿನ್ನ ಗಾಡ್ಯಾಗ ಒಂದು ಕುಂದ್ರಕ ಕಮ್ಮನ ಸೀಟ್ ಇಲ್ಲ, ಎಷ್ಟು ಬಾಯಿ ಮಾಡಿ ಹೇಳ್ತಿದ್ದಿ ನೀನು. ನೀ ಈಟ್ ದಿವಸ ಬರೀ ಬೆಣಕಟ್ಟಿ ಮಲ್ಲಿ ಗಾಡ್ಯಾಗ ಹತ್ತೆ. ಒಮ್ಮೆ ನನ್ನ ಗಾಡ್ಯಾಗ ಹತ್ತಿ ನೋಡಿ ನೀನು, ಮೆತ್ತನ ಸೀಟ್ನ್ಯಾಗ ಕುಂದ್ರಿಸಿ ಗೇರ್ ಹಾಕಿ ಎಕ್ಸಿಡೆಂಟ್ ಕೊಟ್ಟು ಚಾಲೂ ಮಾಡಿ ಅಂದ್ರೆ ನನ್ನ ಗಾಡ್ಯಾಗಿನ ಡೀಸೆಲ್ ಯಾವಾಗ ಖಾಲಿ ಆಗತ್ತೆ ಗೊತ್ತಾಗಲ್ಲ ನೋಡ ಚಳಿ. ಅಷ್ಟು ಚಂದ ಗಾಡಿ ಓಡ್ಯಾಕ ಕಲ್ತಿದ್ರೆ ಗಾಡಿ ಓಡಿಸೋದು ಅಷ್ಟ ಯಾಕ ಚನ್ನಿ, ಗಾಡಿ ಬಿದ್ದು ಓಡ್ಸಾಗ ಎಂತರು ಎತ್ತಿದ ಕೈ ಮಗನ. ಹಂಗಾದ್ರೆ ನಾನು ಇವತ್ತು ನಿಮ್ಮ ಗಾಡಿ ಹತ್ತಲೆ ಮತ್ತೆ ಪೂರ್ತಿ ಗಾಡಿ ಎಲ್ಲ ಓಪನ್ ಮಾಡಿ ತೂತನ್ಯಾಗ ಹೊಸ ನಟ್ ಕೋಟ್ ಹಾಕಿ ಎಕ್ಸಿಲೇಟರ್ ಕೊಟ್ಟು ತೂತ ತೂನಿ ಅಂದ್ರೆ ನೂರು ಕಾಟಗ ಓಡುತ್ತದ ಬರೋ ಎಲ್ಲ ಕಮ್ಮಿ ಆಗಲ್ಲ. ಕಣ್ಣ ಮೋಚಿ ಕಾಣ್ತಾರ ಹೊಡೆದ ಎಲ್ಲೋ ಪಡ್ಯಾಗ ಹೋಗಿ ನಿಂತಿರ್ತೈತೆ ನಮ್ಗೆ ಕಮ್ಮಿ. ಬಹಳ ಹುಷಾರ್ಲಿ ಮತ್ತೆ ಕಿತ್ತ ಕೈಯಾಗ ಬಂದಿತ್ತು ಮಾಮಾ, ಈಗ ಮತ್ತೆ ತರ ಹೊಗದ ಬಿಡೋ ಒಂದು ಕಿತ್ತಿಗೆ ನೀನೆ. ಬರ್ದಿತ್ತು ಮಾಪುರ ಹೀಗೆ ಹಾಡ ಹಚ್ಚಿ ಮಂದ್ಯಾಗ